ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಜೆ ಪಿ ನಗರ 7ನೇ ಹಂತದಲ್ಲಿದ್ದೀನಿ, 7th ಫೇಸ್. ಇಲ್ಲಿ ಆಹಾರ ಮರ ಅಂತ ಅದ್ಭುತವಾಗಿರೋಂಥ ಆಹಾರ ಸಿಗುತ್ತೆ. ಆಹಾರ ಮರ ಅಂತಲೇ ಇಟ್ಬಿಟ್ಟಿದ್ದಾರೆ. ಸೊ ತುಂಬ ಐಟಮ್ ಸಿಗ್ಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಇದು ಒಂದು ಫುಡ್ ಟ್ರಕ್, ಅಂದರೆ ಚಿಕ್ಕದಾಗಿ ಇಟ್ಕೊಂಡು ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಟು ನಡೆಸ್ತಾ ಬರ್ತಾ ಇದ್ದಾರೆ. ಮತ್ತು ಇದಿರೋಂಥದ್ದು ಬ್ರಿಗೇಡ್ ಮಿಲೇನಿಯಮ್ ಅಂತ ಇದೆ 7th ಫೇಸಲ್ಲಿ. ಅದರ ಪಕ್ಕನೇ ಒಂದು ಚಿಕ್ಕದಾಗಿ ಒಂದು ಗ್ರೌಂಡ್ ಥರ ಇದೆ, ಅಂದರೆ ಫುಡ್ ಟ್ರಕ್ಗಳೆಲ್ಲ ನಿಂತಿರುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನೂ ಹೇಳಬೇಕು ಅಂದರೆ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಆಪೋಸಿಟಲ್ಲೇ ನಿಮಗೆ ಈ ಒಂದು ಫುಡ್ ಟ್ರಕ್ ಸಿಗೋಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ಮತ್ತು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಆಹಾರದ ಮರದಡಿಯಲ್ಲಿ ತುಂಬ ಐಟಮ್ ಸಿಗುತ್ತಂತೆ, ಟ್ರೈ ಮಾಡೋಣ. ಆಹಾರ ಮರದಡಿಯಲ್ಲಿ, ಆಹಾರ ಮರ ಅನ್ನೋ ಟ್ರಕ್ಕಲ್ಲಿ ನಾವು ಫಸ್ಟ್ ತೊಗೊಂಡಿರೋಂಥದ್ದು ಬಿಸಿ ಬಿಸಿ ಬಿಸಿಯಾಗಿರುವಂಥ ಬಿಸಿ ಬೇಳೆ ಬಾತ್. ಅಮ್ಮ ಎಂಥ ಬಾತ್ ಮರ ಇರ, ಘಮ ಘಮ ಅಂತ ಇದೆ. ತುಪ್ಪ ಬೇರೆ ಯಥೇಚ್ಛವಾಗಿ ಬಳಸಿದ್ದಾರೆ, ಅಂದರೆ ಬಿಸಿಬೇಳೆ ಬಾತ್ಗೂ ತುಪ್ಪ ಬಳಸಿರ್ತಾರಂತೆ. ಮತ್ತು ಎಕ್ಸ್ಟ್ರಾ ತುಪ್ಪ ಕೂಡ ನೀವು ಕೇಳಿ ಹಾಕಿಸ್ಕೋಬೋದು, ತುಪ್ಪ ಕೂಡ ಸಿಗುತ್ತೆ. ಅದು ಪ್ಯೂರ್ ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪ ಇವರು ಬಳಸೋಂಥದ್ದು. ದೋಸೆಗೂ ಅಷ್ಟೇ, ನಾಟಿ ಹಸುವಿನ ತುಪ್ಪನೇ ಬಳಸ್ತಾರಂತೆ. ಅದ್ರ ಮೇಲ್ಗಡೆ, ಅಂದರೆ ದೋಸೆ ಮೇಲಲ್ಲ, ಬಿಸಿಬೇಳೆ ಬಾತ್ ಮೇಲೆ ಖಾರ ಬೂಂದಿ ಹಾಕಿ ಕೊಟ್ಟಿದ್ದಾರೆ. ಮತ್ತು ಅಡಿಕೆ ಪ್ಲೇಟ್ ಬಳಸ್ತಾರೆ, ನನಗದು ಬಹಳ ಇಷ್ಟ ಆಯಿತು. ಮತ್ತು ವುಡನ್ ಸ್ಪೂನ್ ಬಳಸ್ತಾರೆ, ನನಗದು ಕೂಡ ಬಹಳ ಇಷ್ಟ ಆಯಿತು. ಹುಳ್ಳಿಕಾಯಿ, ಕ್ಯಾರೆಟು, ತರಕಾರಿ ಬಳಸಿದ್ದಾರೆ. ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಸೊ ಈ ಕಲರ್ ಬರುವುದಕ್ಕೆ ಕಾರಣ ಗಡ್ಡೆಕೋಸು ಬಳಸ್ದಂಗಿದ್ದಾರೆ. ಐ ಸಕಾಲ ಇದೆ, ಟೇಸ್ಟ್ ಅಂತೂ ಅದ್ಭುತ. ಮತ್ತು ಆ ತುಪ್ಪದ ಘಮ ಇದೆಯಲ್ಲ, ನಿಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತು ಆ ಖಾರ, ಲೈಟ್ ಖಾರ ಇದೆ, ಅದೊಂದು ಖಾರ ಬಹಳ ಇಷ್ಟ ಆಗುತ್ತೆ. ಮತ್ತು ಆ ಬೇಳೆ ಘಮ, ಆ ಬೇಳೆ ಫ್ಲೇವರ್ ನಿಮಗೆ ಇಷ್ಟ ಆಗೋಂಥದ್ದು. ಮತ್ತು ಇನ್ನು ಆ ಖಾರ ಬುಂದಿ ಕ್ರಂಚ್ ಕೂಡ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ಇನ್ನು ಕಡಲೆಬೀಜ, ಆ ಕಡಲೆಬೀಜನೂ ಕೂಡ ನಿಮಗೆ ಕಟುಂಬನ್ನುತ್ತೆ, ಸೊ ಅದು ಕೂಡ ಸೂಪರು. ಇನ್ನು ತರಕಾರಿ ಅಂದಾಗ ಹುಳ್ಳಿಕಾಯಿ, ಕ್ಯಾರೆಟು ಬಳಸ್ಕೊಂಡಿರೋಂಥದ್ದು. ಮಸಾಲೆ, ಮಸಾಲೆ ಕೂಡ ಅದ್ಭುತವಾಗಿದೆ, ಯಾಕೆಂದರೆ ಬಿಸಿಬೇಳೆ ಬಾತಲ್ಲಿ ಮಸಾಲೆನೇ ಮೇನು. ಯಾಕೆಂದರೆ ಆ ಮಸಾಲೆ ಘಮ ಇದೆಯಲ್ಲ, ಅದು ನಿಮ್ಮನ್ನು ತಿನ್ನುವಂತೆ ಪ್ರೇರಣೆ ಮಾಡುವಂಥದ್ದು. ಸೊ ಚೆನ್ನಾಗಿದೆ, ಸೂಪರ್, ನನಗಂತೂ ಬಹಳ ಇಷ್ಟ ಆಯಿತು. ಬಟ್ ನಾವೆಲ್ಲ ಸ್ವಲ್ಪ ತೊಗೊಂಡಿದ್ದೀವಿ, ಕ್ವಾಂಟಿಟಿ ಇನ್ನೂ ಜಾಸ್ತಿ ಬರುತ್ತೆ. ಚಕ್ಕೆ ಲವಂಗ ಮತ್ತು ಧನಿಯಾ ಘಮ ಇದೆಯಲ್ಲ, ಭಾಳ ಇಷ್ಟ ಆಗೋದು, ಸೂಪರ್, ನನಗಂತೂ ಭಾಳ ಇಷ್ಟ ಆಯಿತು. ಮಸ್ತ್ ಇದೆ ಬೆಂಕಿ. ಮತ್ತು ಇನ್ನು ನನ್ನ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಮಸಾಲೆ ಪುರಿ, ಗೋಬಿ ಮತ್ತು ಎಗ್ ರೈಸ್ ಎಲ್ಲ ಕಾಣಿಸ್ತಾ ಇರ್ಬೋದು. ಬಟ್ ಬೆಳಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಪೋರ್ಷನಲ್ಲಿ ನಿಂತ್ಬಿಟ್ಟಿದ್ದೀವಿ. ಈ ಜಾಗ ಕಂಪ್ಲೀಟಾಗಿ ಫುಡ್ ಟ್ರಕ್ಗಳೇ ನಿಲ್ಲೋಂಥ ಜಾಗ, ಸೊ ಹಾಗಾಗಿ ನನ್ನ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಫುಡ್ ಟ್ರಕ್ಗಳು ನಿಮಗೆ ಕಾಣುತ್ತೆ.
ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಶಾಂತ್ ಕುಮಾರ್ ಅಂತ. ಶಾಂತ್ ಕುಮಾರ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಈ ಆಹಾರ ಮರ? ಈ ಆಹಾರ ಮರ ಶುರು ಮಾಡಬೇಕನ್ನೋದು 6 ಮಂತ್ ಬಿಫೋರ್ ಪ್ಲ್ಯಾನ್ ಇತ್ತು. ಓಕೆ. ನಾನು ನಮ್ಮ ಫ್ರೆಂಡ್ಸ್ ಪೃಥ್ವಿ ಮತ್ತು ರಘು ಅಂತ ಮೋಜಾ ಸೇರ್ಕೊ ಮಾಡೋಣ ಪ್ಲ್ಯಾನ್ ಇತ್ತು. ಅದಕ್ಕೆ ನಮ್ಮದು ಬೇರೆ 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 ಪ್ರೊಫೆಷನಲ್ಲಿದ್ವಿ, ಅವರು ಬೇರೆ ಪ್ರೊಫೆಷನ್, ನಾನು ಬೇರೆ ಪ್ರೊಫೆಷನ್, ಇನ್ನೊಬ್ಬರು. ಬಟ್ ಏನಂದರೆ ಕುಕ್ಕಿಂಗ್ ವಾಸ್ ದ ಮೇನ್ ಇಂಟೆನ್ಸ್. ಓಕೆ. ಮಾಡೋಣ ಅಂತ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಹಂಗೆ ಮಾತಾಡ್ಕೊಂಡು ಆಲ್ ಫಸ್ಟ್ ಸೈಡ್ ಒಂದು ದಿವಸ ಓಕೆ ಲೆಟ್ಸ್ ಸ್ಟಾರ್ಟ್ ದಿಸ್ ಬಿಸ್ನೆಸ್ ಅಂತ ಮಾತಾಡಿದ್ವಿ. ಆ್ಯಂಡ್ ವಿ ಥಾಟ್ ಆಫ್ ಗೆಟಿಂಗ್ ಅ ಟ್ರಕ್, ಮೊಬೈಲ್ ಕ್ಯಾಂಟೀನ್ ಥರ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಹೋಟ್ಲ್ ಹುಡುಕಿದ್ವಿ, ಎಲ್ಲೂ ಹೋಟ್ಲ್ ಸಿಕ್ಕಿಲ್ಲ ನಮಗೆ, ಬಿಕಾಸ್ ಆಫ್ ಕೋವಿಡ್ ವಿ ಕುಡ್ ಗೆಟ್ ಎನಿವೇರ್. ಸೊ ನಾವೇನು ಮಾಡಿದ್ವಿ ಅಂದರೆ ಓಕೆ ನಮ್ಮದೇ ಅಂತ ಒಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಬೇರೆ ಫ್ರಾಂಚೈಸ್ ತೊಗೊಳ್ಳೋಣ, ನಮ್ಮದೇ ಒಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಿ, ವಿಲ್ ಡೂ ದ ಫ್ರಾಂಚೈಸ್ ಫಾರ್ ಅದರ್ ಥಿಂಗ್ಸ್ ಆಲ್ಸೋ ಅಂದ್ಕೊಂಡು ಒಂದು ಟ್ರಕ್ ಹೊಸದಾಗಿ ಪರ್ಚೇಸ್ ಮಾಡಿ ನಾವೇ ಕಸ್ಟಮೈಸ್ ಮಾಡಿಕೊಂಡು ಈ ಥರನೇ ಬೇಕು, ಕಿಚನ್ ಸೆಟಪ್ ಹಿಂಗೆ ಇರಬೇಕು ನಮಗೆ, ಆ್ಯಸ್ ಅ ಹೋಟೆಲ್ ತಾನೇ ಕಾಣಿಸ್ಕೋಬೇಕು ಅಂದ್ಕೊಂಡು ಒಂದೊಂದು ನೋಡಿ ನಿಂತ್ಕೊಂಡು ಮಾಡಿಸ್ಕೊಂಡು ಈ ಥರ ಆಹಾರ ಮರ ಅನ್ನೋ ಒಂದು ಹೆಸರು ಉತ್ಪಾದನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಓಕೆ, ಫೈನ್, ಸೂಪರ್ ಸರ್. ಮತ್ತು ಇನ್ನು ನೇಮ್ ಅಂತ ಬಂದಾಗ ಆಹಾರ ಮರ ಅಂತ ಇದೆ, ಸೊ ಸ್ವಲ್ಪ ಯುನೀಕ್ ನೇಮ್. ಹೌದು, ಆಹಾರ ಮರನ ಹೌದಾ ಅಂತ. ಸೊ ಹೇಗದು ಆ ಥಾಟ್ ಏನಕ್ಕೆ ಅಥವಾ ಆ ಹೆಸರೇನಕ್ಕೆ? ನಮ್ದೇನಕ್ಕೆ ಮರ ಅಂತ ಇಟ್ವಿ ಅಂದರೆ ಒಂದು ಮರದ ಕೆಳಗೆ ಯು ಗೆಟ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಮರ, ಒಂದು ಮಾವಿನ ಹಣ್ಣು ನೋಡಿದ್ರೆ ಎಲ್ಲನೂ ಸಿಗುತ್ತೆ. ಮಾವಿನ ಎಲೆನೂ ನಿಮ್ಗೆ ಯೂಸ್ ಆಗುತ್ತೆ, ಮರ ಯೂಸ್ ಆಗುತ್ತೆ, ನಿಮ್ಮ ಮಾವಿನ ಹಣ್ಣು ಯೂಸ್ ಆಗುತ್ತೆ, ಕಾಯಿ ಯೂಸ್ ಆಗುತ್ತೆ. ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಂಡು ನಾವೇನು ಮಾಡಿದ್ವಿ, ಒಂದು ಮರ, ಒಂದು ಹಬ್, ಯು ಗೆಟ್ ಎವ್ರಿಥಿಂಗ್, ದ ಟೇಸ್ಟ್ ವಿಲ್ ಬಿ ಗ್ಯಾರಂಟಿಡ್ ಅಂದ್ಕೊಂಡು ಆಹಾರ ಮರ ಅಂತೀವಿ. ಆಹಾರ ಅಂದ್ಕೊಂಡ್ವಿ, ಅದ್ರ ಜೊತೆ ಎಲ್ಲ ಒಂದು ಹಬ್ ಕೆಳಗೆ, ಒಂದು ಮರದ ಕೆಳಗೆ ಎಲ್ಲ ಸಿಗಲಿ, ಒಂದು ಟೇಸ್ಟ್ ಎಲ್ಲಕ್ಕೆ ಸಿಗಲಿ ಅಂದ್ಕೊಂಡು ಆಹಾರ ಮರ ಅಂತ ಇಟ್ಟು. ಆಹಾರ ಮರ ಅಂತ ಇಟ್ಟು. ಓಕೆ. ಆಹಾರ ಮರದಲ್ಲಿ ನಮ್ಗೆ ಏನೇನೆಲ್ಲ ಸಿಗುತ್ತೆ? ನಿಮ್ಗೆಲ್ಲನೂ ಸಿಗುತ್ತೆ, ಪ್ಯೂರಿಟಿಯಾಗಿ ಸಿಗುತ್ತೆ, ಆರ್ಗ್ಯಾನಿಕ್ ಆಗಿ ಸಿಗುತ್ತೆ ಇಲ್ಲಿ. ನಾವು ಯಾಕಂದರೆ ನಮ್ಮ ಯೂಸ್ ಮಾಡೋ ಗೀಯಿಂದ ಹಿಡ್ದು ಆಯಿಲಿಂದ ಹಿಡ್ದು ಎಲ್ಲನೂ ಆರ್ಗ್ಯಾನಿಕ್. ನಾವು ಎಲ್ಲ ನಮ್ಮ ಓನ್ ತಯಾರಿಸ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಇಲ್ಲಿ ಇಡ್ಲಿ, ದೋಸೆ, ಎವ್ರಿ ಡೇ ವೆರೈಟಿ ಆಫ್ ರೈಸಸ್ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ದೋಸೆ, ಗೀ ದೋಸೆ, ಪುಡಿ ದೋಸೆ ಎಲ್ಲ ಸಿಗುತ್ತೆ ನಿಮಗೆ. ಓಕೆ. ರೈಸ್ ಬಾತ್ಗಳು ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ ಎವ್ರಿ ಡೇ, ವೆರೈಟೀಸ್ ಎವ್ರಿ ಡೇ ಒಂದೊಂದು ದಿವಸ ಚೇಂಜ್ ಆಗ್ತಿರುತ್ತೆ. ಓಕೆ, ಓಕೆ. ಸೊ ಈ ದಿವಸಕ್ಕೆ ಈ ಈ ರೈಸ್ ಬಾತ್ ಅಂತ ಇಟ್ಟಿರ್ತೀವಿ. ಸೊ ಆ ದಿವಸ ಮಾತ್ರ ನಿಮಗೆ ರೈಸ್ ಬಾತ್ ಸಿಗೋದು. ತಿರ್ಗಿ ನೀವು ನೆಕ್ಸ್ಟ್ ವೀಕ್ ತನಕ ಕಾಯ್ಬೇಕಾಗುತ್ತೆ. ಇನ್ನು ಪ್ರೈಸಸ್ ಅಂತ ಬಂದರೆ ಪ್ರೈಸಸ್ ಏನಿದೆ? ನೀವು ಕಂಪೇರ್ ಮಾಡೋಕ್ಕೆ, ನಾನು ಕಂಪೇರಿಸನ್ ಇಲ್ಲಿ ಹೇಳ್ತಾ ಇಲ್ಲ, ಬಟ್ ನೀವು ಎಲ್ಲದಕ್ಕೆ ಎಲ್ಲರಿಗೆ ಎಲ್ಲ ಹೋಟೆಲ್ಗಿಂತ, ಎಲ್ಲ ಟ್ರಕ್ಗಳಿಂದ, ಎಲ್ಲ ಫುಟ್ಪಾತ್ ಫುಡ್ ಸ್ಟ್ರೀಟ್ಸಿಂದ ಕಂಪೇರ್ ಮಾಡಿದ್ರೆ ನಮ್ಮ ವಿ ಗೆ ದ ಬೆಸ್ಟ್ ಪ್ರೈಸ್ ಇಯರ್. ದ ಕ್ವಾಂಟಿಟಿ ವಿಚ್ ಇಸ್ ಗ್ಯಾರಂಟೀಡ್, ನಿಮ್ಮ ಹೊಟ್ಟೆ ತುಂಬ ಮಾಡ್ಕೊಂಡು ಹೋಗ್ಬೋದು. ಇಡ್ಲಿ ರೈಸ್ ಬಾತ್ ಎಲ್ಲ ನೋಡೋಕೆ ಹೋದ್ರೆ ನಿಮ್ಗೆ 35 ರುಪೀಸ್ ಒಂದು ಪ್ಲೇಟು. ಓಕೆ. 4 ಇಡ್ಲಿ ಬರುತ್ತೆ, ಹೊಟ್ಟೆ ತುಂಬ ತಿನ್ಬೋದು. ವಡೆ ನೋಡಿದ್ರೆ ನೀವು 5 ರೂಪಾಯಿ. ಆ್ಯಂಡ್ ದೋಸೆ ನೋಡಿದ್ರೆ ನಿಮ್ಗೆ 35 ರುಪೀಸ್. ಅಗೇನ್ ವಿ ಗಿವ್ ಘೀ ಹಾಕ್ತೀವಿ, ಪುಡಿ ಹಾಕ್ತೀವಿ, ಮಸಾಲೆ ದೋಸೆ ನೋಡಿದ್ರೆ 40 ರುಪೀಸ್, 5 ರುಪೀಸ್ ಎಕ್ಸ್ಟ್ರಾ ಅಷ್ಟೇ. ಅಗೇನ್ ದ ಸೇಮ್ ಘೀ ಸ್ಪೋರ್ಡ್ ಓವರ್ ದೇರ್, ಪುಡಿ ಹಾಕ್ತೀವಿ, ಕಸ್ಟಮರ್ಸ್ ಪುಡಿ ಕೆಡದ ಪುಡಿ ಹಾಕ್ತೀವಿ, ಘೀ ಕೆಡದ ಘೀ ಹಾಕ್ತೀವಿ. ಬಟ್ ಆಯಿಲ್ ಅಂತ ಯೂಸ್ ಮಾಡೋಕೆ ಹೋಗಲ್ಲ, ದೋಸೆ ಯಾವುದು ಆಯಿಲ್ ಯೂಸ್ ಮಾಡೋಕೆ ಹೋಗಲ್ಲ, ಓನ್ಲಿ ಘೀ, ಎವ್ರಿಥಿಂಗ್ ಬೇಸ್ಡ್ ಆನ್ ಘೀ. ಓಕೆ. ಇನ್ನು ಟ್ರಕ್ ಟೈಮಿಂಗ್ ಏನಿದೆ ಸರ್? ಈಗ ನಮ್ಮ ಟ್ರಕ್ ಟೈಮಿಂಗ್ಸ್ ಬಂದು ಇವ್ನಿಂಗ್ 6 to 12 o'clock ತನಕ ಸ್ಟಾರ್ಟ್ ಮಾಡಿದ್ದೀವಿ. 6 to 12 ಮಿಡ್ನೈಟ್ ಟ್ವೆಲ್ ತನಕ. ಇನ್ನು ಆ್ಯಂಡ್ ಮಾರ್ನಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದೀವಿ 6 to 10 ಮಾರ್ನಿಂಗ್. ಆಲ್ಮೋಸ್ಟ್ 5:30-6 o'clock ಸ್ಟಾರ್ಟ್ ಮಾಡ್ತೀವಿ. ಒಂದು 10-11 o'clock ತನಕ ಹೋಗೋ ಥರ ಪ್ಲ್ಯಾನ್. ಮಾರ್ನಿಂಗು ಇರುತ್ತೆ, ಈವ್ನಿಂಗು ಇರುತ್ತೆ. ಮತ್ತೆ ಇನ್ನು ಇದಿರೋಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್? ಇಲ್ಲಿರೋ ಏರಿಯಾ ಬಂದು RBI ಲೇಔಟ್, ವೆರಿ ಕ್ಲೋಸ್ ಬೈ ಟು ಬ್ರಿಗೇಡ್ ಮಿಲಿಯಂ ಸಿಗ್ನಲ್. ಬ್ರಿಗೇಡ್ ಮಿಲಿಯಂ ಸಿಗ್ನಲ್ ಇಂದ ಒಂದು 100 meters ವಾಕ್ ಇರುತ್ತೆ ನಿಮಗೆ. ಇಲ್ಲಿ ನೋಡೋಕ್ಕಾದ್ರೆ ಮೇನ್ ಸ್ಪಾಟೇ ಇದೆ ನಿಮಗೆ, ಸಿಗ್ನಲ್ ಲೆಫ್ಟ್ ತೊಗೊಂಡಾಗ ನಮ್ಮ ಹೋಟೆಲ್ ಸಿಗುತ್ತೆ ನಿಮಗೆ. ಸೊ ಲೊಕೇಶನ್ ಅದು ಬೇಕಿಲ್ಲ, ಆಲ್ರೆಡಿ ಲೊಕೇಶನ್ ಹುಡುಕ್ ಸಿಕ್ಕಿದೆ ನಮಗೆ. ಎಲ್ಲ ವಾಯ್ ಮಾತಲ್ಲಿ ಆಹಾರ ಮರ ಎಲ್ಲಿ ಇರುತ್ತೆ? ಇದು ಅಪಾರ್ಟ್ಮೆಂಟ್ ಯಾವುದು ಸರ್? ಇದು ಬ್ರಿಗೇಡ್ ಮಿಲಿಯಂ ಅಪಾರ್ಟ್ಮೆಂಟ್. ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಅಲ್ಲಿ, ಅಲ್ಲೇ ಸ್ನೇಹಿತರ ಶುರು ಮಾಡ್ರಂಥದ್ದು. ಹೌದು ಸರ್, ನನ್ನ ಕ್ಲೋಸ್ ಫ್ರೆಂಡ್ ಪೃಥ್ವಿ ಅಂತ, ಅವನು ಬಂದ್ಬಿಟ್ಟು ನನಗೆ LKGಯಿಂದ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡ್, ಒಂದೇ ಸ್ಕೂಲಲ್ಲಿ ಓದಿ ಬ್ಯಾಚ್ ಮ್ಯಾಚ್ ನಾವೆಲ್ಲ. ಇನ್ನೊಬ್ಬರು ರಘು ಅಂತ, ನಮ್ಮ ಅಣ್ಣನ ಥರ, ಅವರು ನಮ್ಮ ಅಣ್ಣನ ಥರ ನೋಡ್ಕೊತಾ ಇದ್ದಾರೆ, ನಮ್ಮ ತಮ್ಮನ ಥರ ನೋಡ್ಕೊತಾ ಇದ್ದಾರೆ. ಸೊ ಒಂದೊಳ್ಳೆ ವಾಟ್ ಇಸ್ ದಟ್ ಫ್ರೀಕ್ವೆನ್ಸಿ ಸಿಕ್ತು ನಮ್ಮ 3 ಜನದಲ್ಲಿ. ಸೊ ಮಾಡೋಣ, ಟ್ರೈ ಮಾಡಿ ನೋಡೋಣ ಏನಿದೆ. ಆ್ಯಂಡ್ ಇಸ್ ಗೋಯಿಂಗ್ ಸಕ್ಸಸ್ಫುಲ್ ಫ್ರಮ್ ಪಾಸ್ಟ್ 3 ಡೇಸ್. ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಸೊ ಮೇನ್ಲಿ ಏನಂತ ಇದ್ದಾರೆ ಅಂದರೆ, ಕಸ್ಟಮರ್ಸ್ ಟೇಸ್ಟ್ ಮಾತ್ರ ಬಿಡಬೇಡಿ, ಟೇಸ್ಟ್ ಹಂಗೆ ಇಟ್ಕೊಳ್ಳಿ ಅಂತ. ನಮ್ಮ ಗ್ಯಾರಂಟಿಡು ಅದೇನೆ, ಟೇಸ್ಟ್ ಬಿಡಬಾರ್ದು. ಪ್ರೈಸ್ ಹೆಚ್ಚು ಕಮ್ಮಿ ನಾವು ಮಾಡೋದಿಲ್ಲ, ಫಿಕ್ಸ್ ಪ್ರೈಸ್ ಅಷ್ಟೇ. ಓಕೆ, ಇವಾಗ ನಮ್ಮ ಟೇಸ್ಟ್ ಚೆನ್ನಾಗಿ ಹೋಗ್ತಿದ್ರೆ ಪ್ರೈಸ್ ಜಾಸ್ತಿ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ. ಆಲ್ವೇಸ್ ದ ಸೇಮ್ ಪ್ರೈಸ್ ಅಂಡ್ ಟೇಸ್ಟ್ ಇಸ್ ಆಲ್ವೇಸ್ ಗ್ಯಾರಂಟಿ. ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.
ಒಳಗಿನ ಭಾಗದಲ್ಲಿ ಇಡ್ಲಿ ಇಡ್ಲಿ ಸಿಗುತ್ತೆ ಅಂದರೆ ಬಿಟ್ಬಿಡ್ದೀವ, ಇಡ್ಲಿ ಅಂತ ತೊಗೊಂಡೇ ತೊಗೊಂಡಿವಿ. ಇಲ್ಲಿ ಇಡ್ಲಿ ಸಿನ್ಬಿಟ್ರ, ಇಡ್ಲಿ ತೊಗೊಂಡಿದ್ದೀವಿ. ಇಡ್ಲಿ ಜೊತೆಗೆ ಬೆಣ್ಣೆ ಕೂಡ ಕೊಡ್ತಾರಂತೆ. ಅದು ಕೇಳಿದ್ರೆ ಮಾತ್ರ, ನೀವು ಕೇಳಿದ್ರೆ ಬೆಣ್ಣೆ ಕೂಡ ಸಿಗುತ್ತೆ. ನಾವು ಕೇಳಿದ್ವಿ, ಬೆಣ್ಣೆ ಸಿಕ್ಬಿಡ್ತು. ನೀವು ಈ ಕಡೆ ಬಂದಾಗ ಬೆಣ್ಣೆ ಕೇಳಿ ಕೊಟ್ಟೆ ಕೊಡ್ತಾರೆ. ಇಲ್ಲಿ ಸಾಂಬಾರು ಅಂದರೆ ಮಾಮೂಲಿ ನಮ್ಮ ಮನೆಗಳಲ್ಲಿ ಬೇಳೆ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ತಾರೆ. ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡುವಂಥ ಸಾಂಬಾರು, ಉಡುಪಿ ಶೈಲಿ ಸಾಂಬಾರಲ್ಲ. ಬೇಳೆ, ಬದನೆಕಾಯಿ, ಟೊಮೊಟೊ ಹಣ್ಣು ಮತ್ತು ಒಂದಷ್ಟು ತರಕಾರಿಗಳನ್ನೆಲ್ಲ ಹಾಕಿದ್ದಾರೆ. ಸೊ ಆ ಥರ ಮಾಡಿರೋಂಥ ಸಾಂಬಾರು, ಇಡ್ಲಿ ವಿತ್ ಸಾಂಬಾರ್ ಚಟ್ನಿನ ಸಿಗುತ್ತೆ. ಚಟ್ನಿನ ನೀವು ಹಾಕಿಸ್ಕೋಬೋದು ಸಪ್ರೇಟಾಗಿ. ಸ್ವಲ್ಪ ಸೈಡಲ್ಲಿ ಹಾಕ್ಸ್ಕೊಂಬಿಟ್ರೆ ಎರಡೂ ಟ್ರೈ ಮಾಡ್ಬೋದು. ನಾವು ಹಾಕ್ಸ್ಕೊಳ್ಳಿಲ್ಲ, ಬರೀ ಸಾಂಬಾರು ಮಾತ್ರ. ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ನಮ್ಮ ಟಿಪಿಕಲ್ ಉಡುಪಿ ಅಂದರೆ ಉಡುಪಿ ಶೈಲಿ ಸಾಂಬಾರು ಅಂತಾಗ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಇದು ಖಾರ ಮತ್ತು ಸ್ವಲ್ಪ ಹುಳಿ ಬರುತ್ತೆ. ಹುಣಸೆ ಹಣ್ಣು ಬಳಸಿದ್ದಾರೆ ಮತ್ತು ಆ ಖಾರ ಇದೆಯಲ್ಲ, ಮೆಣಸಿನಕಾಯಿ ಖಾರ, ಮಣ್ಕಟ್ಟಿದ ಮೆಣಸಿನಕಾಯಿ ಬಳಸಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಆ ಖಾರ ಸಿಗುತ್ತೆ. ಇನ್ನು ಬದನೆಕಾಯಿ ಜಾಸ್ತಿ ಬಳಸಿರೋಂಥದ್ದು ಅದು, ಬದನೆಕಾಯಿ ನಮ್ಗೆ ಸ್ವಲ್ಪ ಇಷ್ಟ ಆಗೋಲ್ಲ, ಅದೊಂದು ಬಳಸಿದ್ದಾರೆ. ಮತ್ತು ಈರುಳ್ಳಿ ಜಾಸ್ತಿ ಬಳಸಿದ್ದಾರೆ, ಅದು ಕೂಡ ಸೂಪರ್ ಇದೆ. ಬೆಣ್ಣೆ ಕೂಡ ಹಾಕ್ತಾರೆ, ಸೊ ಬೆಣ್ಣೆ ಕೂಡ ನೀವು ತೊಗೋಬೋದು. ಸಾಂಬಾರು ಟೇಸ್ಟ್ ಚೆನ್ನಾಗಿದೆ ಮತ್ತು ಗಟ್ಟಿ ಇದೆ ಸಾಂಬಾರು. ಬೇಳೆ, ತೊಗರಿ ಬೇಳೆ ಬಳಸಿ ಮಾಡಿರ್ತಾರೆ, ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಸೊಪ್ಪು ಕೂಡ ಬಳಸಿದ್ದಾರೆ. ಇದೊಂಥರ ಬೇರೆನೇ ಟೇಸ್ಟ್ ಕೊಡುತ್ತೆ. ಇಡ್ಲಿನೂ ಅಷ್ಟೇ, ಅಷ್ಟೇ ಮೃದುವಾಗಿರೋಂಥದ್ದು. ಸಾಂಬಾರು ಒಂಥರ ಟೇಸ್ಟ್ ಚೆನ್ನಾಗಿದೆ. ಇವೆರಡನ್ನು ಮಾತ್ರ ನಾವು ಟ್ರೈ ಮಾಡಿದ್ದು, ಇನ್ನು ಮಿಕ್ಕಿದ್ದನ್ನು ನೀವೇ ಟ್ರೈ ಮಾಡಿ ಇಲ್ಲಿ ಬಂದಾಗ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಭಾಳ ಇಷ್ಟ ಆಯಿತು, ಚೆನ್ನಾಗಿದೆ. ಒರಿಜಿನಲ್ ತುಪ್ಪ ಅಂದರೆ ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಬೆಣ್ಣೆ ಅಂತ ಬಂದರೆ ನಂದಿನಿ ಬೆಣ್ಣೆನೇ ಬಳಸೋಂಥದ್ದು ನೋಡಿದೆ ನಾನು. ಸೊ ಅದು ಕೂಡ ನನಗೆ ಬಹಳ ಇಷ್ಟ ಆಯಿತು. ಮತ್ತು ಇನ್ನು ಈ ಅಡಕೆ ಪ್ಲೇಟು, ವುಡನ್ ಸ್ಪೂನು ಮತ್ತು ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದಾರೆ, ನನಗೆ ಅದು ಕೂಡ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.